ನಾಡಿನೆಲ್ಲೆಡೆ 75ರ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಆಚರಿಸಲಾಗುತ್ತಿದೆ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ನಗರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಸಚಿವ ಆರ್ ಅಶೋಕ್ ಧ್ವಜಾರೋಹಣ ನೆರವೇರಿಸಿದರು. ಧ್ವಜಾರೋಹಣದ ನಂತರ ರಾಷ್ಟ್ರಗೀತೆ, ನಾಡಗೀತೆ ಹಾಗೂ ರೈತಗೀತೆಗೆ ಗೌರವ ಸೂಚಿಸಲಾಯಿತು. ಇದೇ ಸಂದರ್ಭದಲ್ಲಿ ಪಥಸಂಚಲನದ ಮೂಲಕ ತುಕಡಿಗಳಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಸಚಿವ ಆರ್ ಅಶೋಕ್ ತೆರೆದ ವಾಹನದಲ್ಲಿ ತೆರಳಿ ಗೌರವ ಸಲ್ಲಿಸಿದರು. ತರತಕ್ಕಂತಹ ತುಕಡಿಗಳ ಪರಿವೀಕ್ಷಣೆಗಾಗಿ ಕರೆದೊಯ್ದಿದ್ದರಿಂದ ನಾವು ಮುಕ್ತಿಯನ್ನ ಪಡೆದು ಈ ಬಾರಿ 75ನೇ ಸ್ವಾತಂತ್ರ್ಯೋತ್ಸವನ ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ. ಇದೆಲ್ಲ ಪಥಸಂಚಲನದ ಮೊದಲನೆಯ ತಂಡವಾಗಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡ ಈ ತಂಡದ ನಾಯಕತ್ವದಲ್ಲಿದ್ದಾರೆ. ಯಾಡಿ ಅವರು ನಾಯಕತ್ವದಲ್ಲಿ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ. ನಾಗರಿಕ ಮಹಿಳಾ ಪೊಲೀಸ್ ಪಡೆಯ ತಂಡದಲ್ಲಿ ಮಣಿ ಅವರು ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ. ಈಗ ನಮ್ಮ ಮುಂದೆ ಅರಣ್ಯ ಇಲಾಖೆಯ ತುಕಡಿ ನಾಯಕತ್ವದಲ್ಲಿದ್ದಾರೆ ಎಪಿ ಮಂಜೇಶ್ ಅವರು. ಮಂಜೇಶ್ ಅವರು ತಮ್ಮ ತಂಡ ಸಲ್ಲಿಸಿದ್ದಾರೆ. ಮುಂದಿನ ತಂಡ ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯದ ಬಾಲಕಿಯರ ವಿಭಾಗದ ಎನ್ಸಿಸಿ ವಿದ್ಯಾರ್ಥಿನಿಯರು ಪೂರ್ಣಿಮಾ ಅತಿಥಿಗಳಿಗೆ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಮುಂದಿನ ತಂಡ ಪಿಎಸ್ ಮಹಿಳಾ ಪಿಎಸ್ ಕಾಲೇಜಿನ ಮಹಿಳಾ ತಂಡ ಅತಿಥಿಗಳಿಗೆ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುನ್ಸಿಪಲ್ ಎಕ್ಸ್ ಮುನ್ಸಿಪಲ್ ಕಾಲೇಜು ಮೊಹಮ್ಮದ್ ಸಲಾಂ ನಡೆಸ್ತಾ ಇದ್ದಾನೆ. ಈತ ಕೂಡ ಅತಿಥಿಗಳಿಗೆ ಗೌರವ ನಮನವನ್ನ ಸಲ್ಲಿಸಿದ್ದಾನೆ. ವೇದಿಕೆಯ ಬಳಿ ಆಗಮಿಸ್ತಾ ಇದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸಾವರ್ಕರ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ನೆಹರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಇನ್ನು ಕರ್ನಾಟಕದ ಆಕಾಶ್ ಅವರು ತಮ್ಮ ತಂಡವನ್ನ ಮುನ್ನಡೆಸಿ ಅತಿಥಿಗಳಿಗೆ ಗೌರವವನ್ನ ಸಲ್ಲಿಸಿ ಸಾಗ್ತಾ ಇದ್ದಾರೆ. ಎರಡನೆಯ ತಂಡ ನಾಗರಿಕ ಪುರುಷ ಪೊಲೀಸ್ ಪಡೆ ನಾಯಕತ್ವದಲ್ಲಿ ಎಂ ಮೂರನೆಯ ಕ್ರಮಾಂಕದಲ್ಲಿ ನಾಗರಿಕ ಪೊಲೀಸ್ ಪಡೆಯ ಮಹಿಳಾ ಸಿಬ್ಬಂದಿಯಲ್ಲಿ ಗೃಹ ರಕ್ಷಕ ದಳದ ಪುರುಷ ಪಡೆ ನಾಯಕತ್ವದಲ್ಲಿ ಬಿಎಂ ಯೋಗೇಶ್ ಅವರು ತಮ್ಮ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಗೃಹ ರಕ್ಷಕ ಇದೀಗ ನಮ್ಮ ಮುಂದೆ ಅರಣ್ಯ ಇಲಾಖೆಯ ಪಿಎಸ್ ಕಾಲೇಜಿನ ಬಾಲಕರ ವಿಭಾಗದ ಎನ್ಸಿಸಿ ತುಕಡಿ ನಾಯಕತ್ವದ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಇದೀಗ ನಮ್ಮ ಮುಂದೆ ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯದ ಮಹಿಳಾ ಎನ್ಸಿಸಿ ಪಡೆ ಅವರು ತಮ್ಮ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಸಂಸದೆ ಸುಮಲತಾ ಅಂಬರೀಷ್, ಎಂ ಶ್ರೀನಿವಾಸ್, ಡಿಸಿ ಅಶ್ವತಿ, ಎಸ್ಪಿ ಎನ್ ಸತೀಶ್, ನಗರಸಭೆ ಅಧ್ಯಕ್ಷ ಸೇರಿದಂತೆ ಹಲವರು ಈ ಭವ್ಯ ಸಮಯಕ್ಕೆ ಸಾಕ್ಷಿಯಾದರು.